ಬಿಜೆಪಿ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಸಿಪಿ ಯೋಗೇಶ್ವರ್ ರಾಜೀನಾಮೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಗೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಒಂದು ಸಾಲಿನ ರಾಜೀನಾಮೆ ಪತ್ರವನ್ನ ಸಿಪಿ ಯೋಗೇಶ್ವರ್ ಸಲ್ಲಿಕೆ ಮಾಡಿದ್ದಾರೆ. ನನ್ನ ಸ್ಪರ್ಧೆಗೆ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟಿಲ್ಲ, ಹಾಗಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳಿರೋದು. ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ರಾಜೀನಾಮೆ ಬಳಿಕ ಸಿಪಿ ಯೋಗೇಶ್ವರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿರೋದು. ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳಿಕೆ ನೀಡಿದ್ದಾರೆ. ನಾಳೆ ಕಾರ್ಯಕರ್ತರ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀನಿ. ನಾನಿನ್ನೂ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿಲ್ಲ ಅಂತ ಸಿಪಿವೈ ಈ ಮೂಲಕ ಹೇಳಿದ್ದಾರೆ. ನಾನು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಆಸೆ ಇನ್ನೂ ಇದೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಎಸ್ ಈಗ ಬಿಜೆಪಿ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಸಿಪಿ ಯೋಗೇಶ್ವರ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದು. ನಾನು ಸ್ಪರ್ಧೆಗೆ ನನ್ನ ಸ್ಪರ್ಧೆಗೆ ಕುಮಾರಸ್ವಾಮಿಯವರು ಒಪ್ಪಿಗೆ ನೀಡಿಲ್ಲ, ನನಗದಕ್ಕೆ ಆಸೆ ಇತ್ತು, ಹಾಗಾಗಿ ನಾನು ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀನಿ, ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳಿರೋದು. ನಾಳೆ ಕಾರ್ಯಕರ್ತರ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನು ಸಿಪಿ ಯೋಗೇಶ್ವರ್ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ಆಸೆ ಇದೆ ಅಂತ ಈ ಮೂಲಕ ಅವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿರೋದು. ರಾಜೀನಾಮೆ ಬಳಿಕವೂ ಅವಕಾಶಕ್ಕೆ ಸಿಪಿ ಯೋಗೇಶ್ವರ್ ಎದುರು ನೋಡ್ತಾ ಇದ್ದಾರೆ. ರಾಜೀನಾಮೆನ ಕೊಟ್ಟಿದ್ದೀನಿ ನಾನು, ನನ್ನ ಸ್ವಂತ ಇಚ್ಛೆಯಿಂದ ಬಂದು ಇವತ್ತು ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಿಗೆ ಇವತ್ತು ನಾನು ರಾಜೀನಾಮೆನ ಕೊಟ್ಟಿದ್ದೀನಿ. ಒಂದು, ಮಾನ್ಯ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದರು, ಅವರ ರಾಜೀನಾಮೆಯಿಂದ ತೆರವಾದಂಥ ಸ್ಥಳಕ್ಕೆ ಇವತ್ತು ಸ್ಥಾನಕ್ಕೆ ಉಪಚುನಾವಣೆ ಬಂದಿದೆ. ಆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಇಂಗಿತ ಇಟ್ಕೊಂಡು ನಾನು ಒಂದು ಈ ತೀರ್ಮಾನವನ್ನು ಮಾಡಿದೆ. ಯಾವಾಗಲೂ ನಾನು ಜನಗಳ ಮಧ್ಯೆ ಇರಬೇಕು, ಜನಗಳ ಕೆಲಸ ಮಾಡಬೇಕು ಅಂತೇಳಿ ಸಾರ್ವಜನಿಕ ಬದುಕಲ್ಲಿ ಆಸೆ ಪಟ್ಟವನು. ಒಂದು ಅವಕಾಶ ಸಿಕ್ಕಿದೆ, ಹಾಗಾಗಿ ನಾನೇನು ಇಷ್ಟು ದಿವಸ ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಮುಂದೆ ಬರ್ತಕ್ಕಂಥ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಪಕ್ಷೇತರ ಬಂಡಾರ ಸದ್ಯಕ್ಕೆ ಏನು ಯೋಚನೆ ಮಾಡಲಿಲ್ಲ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸಾಮಾನ್ಯವಾಗಿ ಈ ಥರ ಉಪಚುನಾವಣೆಗಳು ಬಂದಾಗ ಪರ ವಿರೋಧ ಈ ಥರ ಸುದ್ದಿಗಳು ಹಡ್ತವೆ. ನಾನು ಯಾರ ಹತ್ರನೂ ಇಲ್ಲಿ ಇಲ್ಲಿ ತನಕ ಸಂಪರ್ಕ ಮಾಡಲಿಲ್ಲ, ಆ ಥರ ಉದ್ದೇಶನೂ ಇಲ್ಲ. ಬಟ್ ನಾಳೆ ಹೇಳಕ್ಕೆ ಬರಲ್ಲ ಏನಂತ. ಇವತ್ತು ನಾನು ನಮ್ಮ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ, ನನಗೆ ಒಂದು ಅವಕಾಶ ಮಾಡಿಕೊಡಿ. ಉಪಚುನಾವಣೆಯಲ್ಲಿ ನಾನು ನೂರಕ್ಕೆ ನೂರು ಭಾಗ ನನ್ನನ್ನು ನಮ್ಮ ತಾಲೂಕಲ್ಲಿ ಜನ ಗೆಲ್ಲಿಸ್ತಾರೆ. ನಾನು ಸುಮಾರು ವರ್ಷಗಳಿಂದ ಪಕ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕುಮಾರಸ್ವಾಮಿಯವರು ಕೂಡ ನಿಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ, ಈ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೋತೀನಿ. ಕಾಂಗ್ರೆಸ್ ಸಾಮಾನ್ಯವಾಗಿ ಈ ಥರ ಉಪಚುನಾವಣೆಗಳು ಬಂದಾಗ ಪರ ವಿರೋಧ ಈ ಥರ. ಪಕ್ಷೇತರ ಸ್ಪರ್ಧೆನ ಅಥವಾ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರಾ? ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಿಪಿ ಯೋಗೇಶ್ವರ್ ಮುಂದಿನ ನಡೆ. ಚನ್ನಪಟ್ಟಣ ಉಪಚುನಾವಣಾ ಸಮರದಲ್ಲಿ ಬಿಗ್ ಟ್ವಿಸ್ಟ್ ಈಗ ಸದ್ಯಕ್ಕೆ. ಇನ್ನು ಎನ್ಡಿಎ ಅಭ್ಯರ್ಥಿ ಆಸೆಯನ್ನ ಸಿಪಿ ಯೋಗೇಶ್ವರ್ ವ್ಯಕ್ತಪಡಿಸಿದ್ದಾರೆ. ನನ್ನ ಇಂಗಿತ ಇನ್ನು ಆಗೋಕ್ಕಿದೆ, ನಾನು ಅವಕಾಶ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ತನ್ನದೇ ಪ್ರಭಾವವನ್ನ ಸಿಪಿ ಯೋಗೇಶ್ವರ್ ಹೊಂದಿದ್ದಾರೆ. ಸಿಪಿವೈ ಪಕ್ಷೇತರ ಸ್ಪರ್ಧೆ ಆದ್ರೆ ಮೈತ್ರಿ ಅಭ್ಯರ್ಥಿಗೆ ಪ್ರಬಲ ಪೈಪೋಟಿ ಬೀಳುತ್ತಾ ಚನ್ನಪಟ್ಟಣದಲ್ಲಿ ತನ್ನದೇ ಪ್ರಭಾವವನ್ನ ಸಿಪಿ ಯೋಗೇಶ್ವರ್ ಹೊಂದಿರುವುದು. ಎಸ್ ಈ ಕಡೆ ಪಕ್ಷೇತರ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್ ಕಣಕ್ಕಿಳಿತಾರಾ ಅನ್ನೋದು ಅನ್ನುವಂಥದ್ದು ಈಗ ಸದ್ಯದ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೂ ಕೂಡ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅವಕಾಶ ಕಾಯ್ತಾ ಇದ್ದೀನಿ ಅಂತ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಇಂಗಿತಗಳ ಮಧ್ಯೆ ಈಗ ಸದ್ಯಕ್ಕೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ನಿಂದ
ಕಣಕ್ಕಿಳಿಬಹುದಾ ಪ್ರಶ್ನೆ ಮೂಡ್ತಾ ಇದೆ ಸಿಪಿ ಯೋಗೇಶ್ವರ್ ಮುಂದಿನ ನಡೆ ಸದ್ಯಕ್ಕೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘವೇಂದ್ರ ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ನಾನು ಇನ್ನೂ ಕೂಡ ಆ ರಾಜೀನಾಮೆ ಕೊಟ್ಟಿದ್ರೂ ಕೂಡ ಇನ್ನೊಂದು ಕಡೆ ಅವಕಾಶಕ್ಕೆ ಕಾಯ್ತಾ ಇದ್ದೀನಿ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಿದೆ ಹೆಚ್ಚಿನ ಮಾಹಿತಿ ಏನಿದೆ ರಾಘವೇಂದ್ರ ರಜಿತಾ ಪ್ರಮುಖವಾಗಿ ಈಗ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯ ಇಂದ ಆಗಿತಕ್ಕಂತಹ ಏನು ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಾಗಾದರೆ ವಾಟ್ ನೆಕ್ಸ್ಟ್ ಸಿ ಪಿ ಯೋಗೇಶ್ವರ್ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಾಕಷ್ಟು ಕುತೂಹಲಕ್ಕೆ ಎಲ್ಲರಿಗೂ ಸಹ ಇದ್ದೇ ಇದೆ ಪ್ರಮುಖವಾಗಿ ಇಲ್ಲಿ ಮೂರು ಸ್ಟೆಪ್ಗಳನ್ನು ಸಿ ಪಿ ಯೋಗೇಶ್ವರ್ ಅವರ ಕಡೆಯಿಂದ ನಾವು ನೋಡ್ಬೋದು ಒಂದು ಏನೋ ಈಗ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡ ನಂತರ ನಾನೇ ಮೈತ್ರಿಯ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿಕೊಂಡು ಓಡಾಡ್ತಾ ಇದ್ರು ಸಿ ಪಿ ಯೋಗೇಶ್ವರ್ ಆದರೆ ಅಲ್ಲಿ ಈಗಿನ ಎಮ್ ಎಲ್ ಎ ಆಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ಹೀಗಾಗಿ ಆ ಸ್ಥಾನವನ್ನು ನಾವೇ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ತಮ್ಮ ಪುತ್ರನಿಗೆ ಈಗ ಆ ಸ್ಥಾನವನ್ನು ಕೊಡೋದಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಕಾರ್ಯಕರ್ತರ ನಿಲ್ಲಿಸೋದಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಹ ಜೆ ಡಿ ಎಸ್ ಇಂದ ಅದು ದೂರ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂದಾಲೋಚನೆಯನ್ನು ಮಾಡಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಹೀಗಾಗಿ ಅದನ್ನು ಜೆ ಡಿ ಎಸ್ಗೆ ನಿರ್ಧಾರವನ್ನು ಬಿ ಜೆ ಪಿ ಹೈಕಮಾಂಡ್ ಬಿಟ್ಟಿತ್ತು ಹೀಗಾಗಿ ಬಹುತೇಕ ಅದು ಜೆ ಡಿ ಎಸ್ ಪಾಲಾಗುವ ದೃಷ್ಟಿಯಿಂದ ಅವರು ತಮ್ಮ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇದೀಗ ಪಕ್ಷೇತರರಾಗಿ ಮೊದಲು ನಿಂತ್ಕೋಬಹುದು ಅದಾದ ನಂತರ ಬಿ ಎಸ್ ಪಿ ಏನಿದೆ ಹಿಂದೆ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ರು ಆ ಒಂದು ಪಕ್ಷದಿಂದಲೂ ಸಹ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆಗಳು ಬಹಳ ನಿಶ್ಚಲವಾಗಿದ್ದಾವೆ ಅದನ್ನು ಹೊರತುಪಡಿಸಿದ್ರೆ ಮೂರನೇ ಆಪ್ಷನ್ಸು ಸಿ ಪಿ ಯೋಗೇಶ್ವರ್ಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು ಯಾಕಂದರೆ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿಯನ್ನು ಕಟ್ಟಿ ಹಾಕ್ಬೇಕಂದ್ರೆ ಡಿ ಕೆ ಬ್ರದರ್ಸ್ ಉರುಳಿಸ್ತಕ್ಕಂಥ ಗಾಳಗಳು ಅದರಲ್ಲಿ ಸಿ ಪಿ ಯೋಗೇಶ್ವರ್ ಸಹ ಒಂದು ಸಿ ಪಿ ಯೋಗೇಶ್ವರ್ಗೆ ಕಾಂಗ್ರೆಸ್ನವರು ಯಾಕೆ ಮಣೆಯನ್ನು ಆಗ್ತಾರೆ ಅಂದರೆ ತನ್ನದೇ ಆದ ವರ್ಚಸ್ಸನ್ನು ತನ್ನದೇ ಆದ ವೋಟ್ ಬ್ಯಾಂಕನ್ನು ಹೊಂದಿರತಕ್ಕಂಥ ನಾಯಕ ಸಿ ಪಿ ಯೋಗೇಶ್ವರ್ ಅವರು ಹೀಗಾಗಿ ಸಿ ಪಿ ಯೋಗೇಶ್ವರ್ ಅವರನ್ನ ಕರ್ಕೊಂಬಂದು ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾದಲ್ಲಿ ಕಾಂಗ್ರೆಸ್ ಮತಗಳು ಮತ್ತು ಸಿ ಪಿ ಯೋಗೇಶ್ವರ್ ಅವರ ಮತ ಬ್ಯಾಂಕ್ ಏನಿದೆ ಎರಡೂ ಎಲ್ಲ ಪ್ಲಸ್ ಆದಂತಹ ಸಂದರ್ಭದಲ್ಲಿ ಆಗ ಮೈತ್ರಿ ನಾಯಕರಿಗೆ ದೊಡ್ಡ ಮಟ್ಟದ ಏಟು ಬೀಳುತ್ತೆ ಮುಜುಗರಕ್ಕೂ ಸಹ ಕಾರಣವಾಗುತ್ತೆ ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಬಂದು ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿಸುವುದು ಸಹ ಅಚ್ಚರಿ ಇಲ್ಲ ಆದರೆ ಅಷ್ಟೊಂದು ಸುಲಭವಾಗಿ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆಗಳು ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ತಮ್ಮ ರಾಜಕೀಯ ಬದ್ಧ ವೈರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರನ್ನ ಜೊತೆಗೆ ಸಿ ಪಿ ಯೋಗೇಶ್ವರ್ ಅವರು ಹೋಗ್ತಾರೆ ಅನ್ನೋದು ಬಹಳ ಕಡಿಮೆ ಆದರೆ ಅವ್ರಿಗೆ ಇರ್ತಕ್ಕಂತಹ ಆಯ್ಕೆಗಳು ಮೂರು ಆದರೆ ಅವ್ರಿಗೆ ಸದ್ಯಕ್ಕೆ ಹೇಳಿರ್ತಕ್ಕಂಥದ್ದು ನಾನು ಅಭ್ಯರ್ಥಿ ಆಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇನೆ ಅದಕ್ಕೆ ಕುಮಾರಸ್ವಾಮಿ ಅವರು ಒಪ್ತಾ ಇಲ್ಲ ಜೊತೆಗೆ ನಮ್ಮ ನಾಯಕರು ಸಹ ತೀರ್ಮಾನ ಮಾಡಬೇಕಾಗಿದೆ ಈಗಲೂ ಸಹ ನನಗೆ ಆಶಾಭಾವನೆ ಇದೆ ನಾನು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿತೀನಿ ಅಂತ ಹೇಳ್ಬಿಟ್ಟು ಆದರೂ ಸಹ ನಾನು ನನ್ನ ಮುಂದಿನ ರಾಜಕೀಯ ಜೀವನವನ್ನು ನೋಡ್ಕೋಬೇಕಾಗಿದೆ ನಾನು ರಾಜಕೀಯ ಜೀವನ ಭವಿಷ್ಯವನ್ನು ರೂಪಿಸ್ಕೋಬೇಕಾಗಿದೆ ಹೀಗಾಗಿ ನನ್ನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಒಂದು ಪಕ್ಷ ಎನ್ ಡಿ ಎಯಿಂದ ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಇನ್ನು ನಾಳೆ ನಾಡು ನನ್ನ ಕ್ಷೇತ್ರದ ಜನರು ಮತ್ತು ಕಾರ್ಯಕರ್ತರ ಜೊತೆ ಸಭೆಯನ್ನು ಮಾಡ್ತೀನಿ ಸಭೆಯಲ್ಲಿ ಕ್ಷೇತ್ರದ ಜನ ಮತ್ತು ಕಾರ್ಯಕರ್ತರು ಏನು ವಿಚಾರವನ್ನು ಹೇಳ್ತಾರೆ ತಿಳಿಸ್ತಾರೆ ಅದರಂತೆ ನಾನು ಹೋಗ್ತೀನಿ ಅಂತ ಸಹ ಸಿ ಪಿ ಯೋಗೇಶ್ವರ ಅವರು ಹೇಳ್ತಕ್ಕಂಥದ್ದು ಆದರೆ ಇಲ್ಲಿ ಒಂದು ವಿಷಯವನ್ನು ನಾನು ಗಮನಿಸಬೇಕಾಗುತ್ತೆ ಒಂದು ಪಕ್ಷ ಏನಾದರೂ ಸಿ ಪಿ ಯೋಗೇಶ್ವರ ಅವರು ಮೈತ್ರಿಯಿಂದ ಹೊರಗಡೆ ಬಂದು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದಾದಲ್ಲಿ ದೊಡ್ಡ ಮಟ್ಟದ ಏಟು ಬಿ ಜೆ ಪಿಗೆ ಬೀಳ್ತಕ್ಕಂಥದ್ದು ಯಾಕಂದರೆ ಬಿ ಜೆ ಪಿ ಆ ಭಾಗದಲ್ಲಿ ಈಗ ತಾನೇ ತನ್ನ ಕದಂಬ ಬಾವುಗಳನ್ನು ಚಾಚ್ತಾ ಇತ್ತು ಅದು ಒಕ್ಕಲಿಗ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಸಿ ಪಿ ಯೋಗೇಶ್ವರ ಅವರು ಯಾಕಂದರೆ ಆ ಒಂದು ಕ್ಷೇತ್ರ ಆ ಒಂದು ಏನು ಬೆಲ್ಟ್ ಏನು ಬರುತ್ತೆ ಅಲ್ಲಿ ಒಕ್ಕಲಿಗರ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ಹೀಗಾಗಿ ಸಿ ಪಿ ಯೋಗೇಶ್ವರ ಅವರು ತಮ್ಮದೇ ಆದ ಒಂದು ಟೀಮ್ ಅನ್ನು ಕಟ್ಕೊಂಡು ಬಿ ಜೆ ಪಿಯನ್ನು ಬಲಿಷ್ಠವಾಗಿ ಬೆಳೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಮೈತ್ರಿಯೇ ಮಾಡ್ಕೊಂಡಿರೋ ನಿಟ್ಟಿನಿಂದ ಅದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದ್ದಾದಲ್ಲಿ ಆಗ ದೊಡ್ಡ ಮಟ್ಟದ ಇಟ್ಟು ಬಿ ಜೆ ಪಿಗೆ ಸಹ ಬೀಳುತ್ತೆ ಇನ್ನು ಸಿ ಪಿ ಯೋಗೇಶ್ವರ ಅವರು ಹೊರಗಡೆ ಹೋಗಿ ಚುನಾವಣೆಗೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೂ ಸಹ ದೊಡ್ಡ ಮಟ್ಟದ ಕಂಟಕ ಎದುರಾಗುವುದರಲ್ಲಿ ನೋ ಡೌಟ್ ಅಂತಲೇ ಹೇಳ್ಬೋದು ಹೀಗಾಗಿ ಮೈತ್ರಿ ನಾಯಕರು ಮತ್ತು ಬಿ ಜೆ ಪಿಯ ಹೈಕಮಾಂಡ್ ಈ ಬಗ್ಗೆ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋ ಕಾದ್ದೊಳ್ಬೇಕಾಗಿದೆ ಈಗಾಗಲೇ ರಾಜ್ಯಾಧ್ಯಕ್ಷರು ಸಹ ದೆಹಲಿಯಲ್ಲಿರ್ತಕ್ಕಂಥದ್ದು ಈಗ ವಿಪಕ್ಷ ನಾಯಕರ ಆಗಿರ್ತಕ್ಕಂತಹ ಚಲುವಾದಿ ನಾರಾಯಣ ಸ್ವಾಮಿ ಮತ್ತು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸ್ಕೊಳ್ತಾ ಇದ್ದಾರೆ ಅಲ್ಲಿ ಯಾವ್ದಾದ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸ್ತಾರೆ ಸಿ ಪಿ ಯೋಗೇಶ್ವರ ಅವರನ್ನ ಮನವೊಲಿಸ್ತಾರ ಅನ್ನೋದನ್ನು ನಾವು ಕಾದ್ಕೊಳ್ಬೇಕಾಗಿದೆ ಆದರೆ ಯಾರೇ ಮನವೊಲಿಸಿದ್ರು ಸಹ ಮನವೊಲಿಸುವ ಸಾಧ್ಯತೆಗಳು ಅಂದರೆ ಮನವೊಲುವ ಇದು
ಸಿಪಿ ಯೋಗೇಶ್ವರ ಅವರಿಗೆ ಇಲ್ಲ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಈ ಹಿಂದಿನ ಸಹ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಚನ್ನಪಟ್ಟಣದ ಟಿಕೆಟ್ ಅನ್ನು ನನಗೆ ಕೊಡಿಸಿ ಅಂತ ಸಹ ಕುಮಾರಸ್ವಾಮಿ ಅವರಲ್ಲಿ ಅವರು ಸಹ ಕೇಳಿಕೊಂಡಿದ್ರು. ಈಗಲೂ ಸಹ ಕುಮಾರಸ್ವಾಮಿ ಅವರನ್ನ ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಸುತಾರಾಮ್ ಒಪ್ತಾ ಇಲ್ಲ, ಜೆಡಿಎಸ್ ಇಂದ ನಿಂತ್ಕೊಂಡ್ರೆ ನಿಂತ್ಕೋಬಹುದು ಅನ್ನೋದು ಸಹ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಸಿಪಿ ಯೋಗೇಶ್ವರ ಅವರು ಸಹ ಅದಕ್ಕೆ ಸಹ ಒಪ್ತಾ ಇಲ್ಲ. ಯಾಕಂದ್ರೆ ನಾನು ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು, ಮುಂದೆ ನಾನು ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿ ಜೆಡಿಎಸ್ಗೆ ಒಂದು ಪಕ್ಷ ಮೈತ್ರಿಗೆ ಏನಾದರೂ ಎಡವಟ್ಟಾಗಿದ್ದಲ್ಲಿ ನಾನು ಜೆಡಿಎಸ್ನಲ್ಲಿ ಉಳ್ಕೋಬೇಕಾಗುತ್ತೆ ಅನ್ನೋದು ಸಿಪಿ ಯೋಗೇಶ್ವರ ಅವರ ಇಂಗಿತ. ಹೀಗಾಗಿ ಸಿಪಿ ಯೋಗೇಶ್ವರ ಅವರು ಪಕ್ಷೇತರವಾಗಿ ನಿಲ್ಲುವ ಮುಖಾಂತರ ದೊಡ್ಡ ಮಟ್ಟದ ಏಟನ್ನ ಮೈತ್ರಿ ನಾಯಕರಿಗೆ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ರಂಜಿತ. ಧನ್ಯವಾದಗಳು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಪಕ್ಷದ ಎಲ್ಲ ನಾಯಕರುಗಳು ನನ್ನ ಪರವಾಗಿ ಧ್ವನಿ ಎತ್ತಿದ್ದಾರೆ. ನನಗೆ ಪಕ್ಷ ಈ ಸಾರಿ ಅವಕಾಶ ಕೊಡಬೇಕು ಅಂತಲೂ ಸೀರಿಯಸ್ ಆಗಿ ಕೇಳಿದ್ದಾರೆ. ಅವಕಾಶ ಸಿಗಲಿಲ್ಲ. ಅದು ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ಅವ್ರ ಕ್ಷೇತ್ರ, ಅವ್ರ ಒಪ್ಪಿಗೆನೂ ಬೇಕಾಗ್ತದೆ. ಅವ್ರ ಒಪ್ಪಿಗೆ ಸೂಚಿಸಿಲ್ಲ, ಹಂಗಾಗಿ ನಾನೀಗ ನನ್ನ ಯಾವ್ದಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಏನಿಲ್ಲ ರೀ, ಈ ತರ ಆಗತ್ತೆ. ಈಗ ನನಗೊಂದು ಅವಕಾಶ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾಳೆ ನಾಡಿದ್ರೆ ನಾ ಯಾವುದಾದ್ರು ಅರ್ಜಿ ಹಾಕಲೇಬೇಕು. ಇರ್ತಕ್ಕಂಥ ಕಾಲಾವಕಾಶ 2-3 ದಿವಸ ಇದೆ, ಶುಕ್ರವಾರ ತನಕ ಇದೆ. ನಾನು ಈಗಲೂ ಒಂದು ಮಾಡಿಕೊಡಿ ಅಂತ ಮನವಿ ಮಾಡ್ಕೋತೀನಿ ಅಷ್ಟೇ. ನಾನು ಯಾರು ಗೊತ್ತಿಲ್ಲ ರೀ, ನಾನಿನ್ನೂ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಇನ್ನು ನಾನು ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲಿಲ್ಲ. ನಾನೀಗ MLC ರಾಜೀನಾಮೆ ಕೊಟ್ಟಿದ್ದೀನಿ, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇನ್ನೂ ನನಗೆ ಇಲ್ಲೇ ಇರಬೇಕು, NDA ಅಭ್ಯರ್ಥಿ ಆಗಬೇಕು ಅಂತೇಳಿ ಆಸೆ ಇದೆ. ಅವಕಾಶ ನನಗೆ, ನಾನೀಗ TVಯಲ್ಲಿ ಏರ್ಪೋರ್ಟಲ್ಲಿ ನೋಡಿದೆ, ನಮ್ಮ ಅಶೋಕ್ ಅವರು ಮಾತಾಡ್ತಾ ಇದ್ರು, ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಫೋನಲ್ಲಿ ಮಾತಾಡಿದ್ರು. ನೋಡೋಣ ಏನಾಗುತ್ತೆ. ನಮ್ಮ